ಫ್ರೆಂಡ್ಸ್, ವಿಡಿಯೋನ ಫುಲ್ಲಾಗಿ ನೋಡಿ. ಏನು ತೋರಿಸ್ತೀನಿ ಅಂದರೆ, ಇವತ್ತು ನಾನು ತಿರುಮಲಾದಲ್ಲಿ ಇರುವಂಥ ಶ್ರೀವರಿ ಮೆಟ್ಲುಗಳು, ಅಂದರೆ ನನ್ನ ಮಂಡಿ ಕಾಲಿಂದ ನಾನು 151 ಸ್ಟೆಪ್ಸ್ನ ಕ್ಲೈಂಬ್ ಮಾಡ್ತೀನಿ. ಸೊ ಅದು ನೋಡಿ ಎಷ್ಟು ಕಷ್ಟ ಆಯಿತು, ಎಷ್ಟು ನೋವು ಪಟ್ಟಿದ್ದೀನಿ, ಎಷ್ಟು ಸೆಕೆ ಬಂದಿದೆ, ಎಷ್ಟು ಪ್ರೀತಿಯಿಂದ, ಎಷ್ಟು ಇಷ್ಟಪಟ್ಟು ಆ ದೇವ್ರನ್ನ ನಾನು ನೆನೆಸ್ಕೊಂಡು ಆ ಮಂಡಿ ಕಾಲಿಂದ ನಾನು 151 ಸ್ಟೆಪ್ಸ್ನ ಕ್ಲೈಂಬ್ ಮಾಡಿರೋ ಅಂಥದ್ದು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಮರೀದಿರಾ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದ್ರ ಪಕ್ಕ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಪ್ರತಿ ಸತಿ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋ ಅಂಥ ನನ್ನ ಫ್ರೆಂಡಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟಪಟ್ಟರು, ಯಾಕಂದರೆ ಎಲ್ಲೂ ಸ್ಕಿಪ್ ಮಾಡ್ದಿರಾ, ಎಲ್ಲೂ ಮಿಸ್ ಮಾಡ್ದಿರಾ. ನಾನೆಷ್ಟು ಕಷ್ಟಪಟ್ಟನೋ ಅವರು ಅಷ್ಟೇ ಕಷ್ಟಪಟ್ಟರು ಈ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ. ನಾನು ಮಂಡಿ ಕಾಲಿಂದ ಸ್ಟೆಪ್ಸ್ನ ಹತ್ತಿದ್ದೆ, ಅವರು ಮಂಡಿ ಕಾಲಿಂದ ಬ್ಯಾಕ್ ಸೈಡಲ್ಲಿ ನನ್ನ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ರು. ಅಂದರೆ ಅವರು ಕುತ್ಕೊಂಡು ಒಂದೊಂದು ಸ್ಟೆಪ್ಪಿಗೂ ನನ್ನ ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಹೋಗ್ತಾಯಿದ್ರು. ಇನ್ನೊಬ್ಬರು ಫ್ರೆಂಡ್ ನನ್ನ ಬ್ಯಾಗ್ನ ಹಿಡ್ಕೊಂಡು ಬರ್ತಾಯಿದ್ರು. ಸೊ ಇವ್ರಿಗಳ ಸಪೋರ್ಟ್ ಇಲ್ಲದೇ ಇದ್ದರೆ ನಾನು 151 ಸ್ಟೆಪ್ಸ್ನ ಹತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಿಮ್ಮ ಮೇಲೆ ಇರಲಿ, ಪ್ರತಿಯೊಬ್ಬರ ಮೇಲೇನೂ ಆ ವೆಂಕಟರಾಮನ ಆಶೀರ್ವಾದ ಇರಲಿ. ಗೋವಿಂದ ಗೋವಿಂದ ಅಂದ್ಕೊಂಡು ಇವಾಗ 151 ಸ್ಟೆಪ್ನ ಕಷ್ಟ ಸುಖ ಎಲ್ಲ ಕಷ್ಟ ಎಲ್ಲ ಹೋಗಲಿ, ಸುಖ ಎಲ್ಲ ಬರಲಿ ಅಂತೇಳಿ ಪ್ರತಿಯೊಬ್ರಿಗೂ ಪ್ರೇಯರ್ ಮಾಡ್ಕೊತ ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟು ಖುಷಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ ಹತ್ತಿರೋ ಅಂಥ ಒಂದು ಇದು. ಸೊ ನಂತರ ಎಷ್ಟು ಜನ ಡಿಯೋಟೀಸು, ಎಷ್ಟು ಜನ ಒಂದು ನಂಬಿಕೆ, ಎಷ್ಟು ಜನ ಒಂದು ಪ್ರೀತಿ ಇರುತ್ತೋ ಗೊತ್ತಿಲ್ಲ. ಸೊ ಅವರೆಲ್ಲ ಈ ವಿಡಿಯೋನ ನೋಡಿ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಮರೀದಿರಾ ವಿಡಿಯೋನ ಶೇರ್ ಮಾಡಿ. ಸೊ ಎಷ್ಟು ಜನ ಈ ರೀತಿ ಒಂದು ಮಾಡಿದಾರೋ ಗೊತ್ತಿಲ್ಲ. ಸೊ ನಾನು ಇಷ್ಟಪಟ್ಟು ಮಾಡಿರೋ ಅಂಥದ್ದು 151 ಸ್ಟೆಪ್ಸ್ ಮಂಡಿ ಕಾಲಿಂದ ಹತ್ತಿರೋ ಅಂಥದ್ದು. ತುಂಬಾ ಸ್ಟಾರ್ಟಿಂಗು ಗುಡುಗುಡು ಗುಡುಗುಡು ಅಂತ ಕ್ಲೈಂಬ್ ಮಾಡಿದೆ. ಸೊ ತುಂಬ ಫಾಸ್ಟ್ ಮೂಮೆಂಟ್ ಆಯಿತು. 100 ಸ್ಟೆಪ್ಸ್ ಆಗಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಪೇಯ್ನು, ಒಂದು ಸ್ವಲ್ಪ ಟಯರ್ಡ್ನೆಸ್ ಆಯಿತು. ಬಟ್ ನಾನು ಎಲ್ಲೂ ಬ್ರೇಕ್ ತೊಗೊಳ್ಳಿಕ್ಕೆ ಹೋಗಲಿಲ್ಲ, ಕಂಟಿನ್ಯೂಸಾಗಿ ಫಾಸ್ಟಾಗೇ ಮಂಡಿ ಕಾಲಿಂದ ವಾಕ್ ಮಾಡ್ಕೊತ ಹೋದೆ. ಆ್ಯಕ್ಚುಲಿ ನಾರ್ಮಲ್ ಕಾಲಿಂದ ವಾಕ್ ಮಾಡಬೇಕಾದಾಗ ಎಷ್ಟೊಂದು ಜನ ಬ್ರೇಕ್ಸ್ ತೊಗೊಳ್ತಾರೆ. ಸೊ ನಾನು ಮಂಡಿ ಕಾಲಿಂದ 151 ಸ್ಟೆಪ್ಸ್ ಹತ್ತಾ ಹೋಗ್ತಾ ಇದೆ. ಸೊ ಎಲ್ಲ ದೇವರ ಆಶೀರ್ವಾದ. ವಿಡಿಯೋನ ಮಿಸ್ ಮಾಡ್ದಿರಾ ಕೊನೆ ತನಕ ನೋಡಿ ನೋಡಿ ನೋಡಿ, ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ನೋಡೋಣ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ತೊಗೊಂಡಿರ್ತೀನಿ ಅಷ್ಟೇ ನಾನು ಇದನ್ನ ಕ್ಲೈಂಬ್ ಮಾಡೋಕ್ಕೆ 151 ಸ್ಟೆಪ್ ಮಂಡಿ ಕಾಲಿಯಿಂದ. ಸೊ ತುಂಬಾ ಬಿಸಿಲಿತ್ತು, ತುಂಬಾ ಸೆಕೆ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಟಯರ್ಡ್ನೆಸ್ ಆಯಿತು, ಅದು ಬಿಟ್ಟರೆ ಪೇಯ್ನ್ ಎಲ್ಲ ಅದು ಅವತ್ತಿನ ದಿನ ಗೊತ್ತಾಗಲ್ಲ, ನೆಕ್ಸ್ಟ್ ದಿನ ನೋವು ಗೊತ್ತಾಗೋದಕ್ಕೆ ಶುರು ಆಯಿತು. ಸೊ ನೋಡಿ ವಿಡಿಯೋನ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಅಲ್ಲಿ ಎಂಕರೇಜ್ ಮಾಡ್ತಾಯಿದ್ರು. ತುಂಬ ಜನ ಕೇಳ್ತಾಯಿದ್ರು, ಏನಮ್ಮ ಅಷ್ಟೊಂದು ನಿನ್ನ ಬೇಡಿಕೆ, ಏನಮ್ಮ ನೀನು ಇಷ್ಟೊಂದು ಒಂದು ಹರಕೆ ಆ ಥರ ಅಂತೆಲ್ಲ ಕೇಳ್ತಾ ಬರ್ತಾಯಿದ್ರು. ಸೊ ಹಾಗಾಗಿ ತುಂಬ ಜನ ಅಲ್ಲಿರೋರೆಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾಯಿದ್ರು ನನಗೆ, ಇನ್ನೂ ತುಂಬ ತುಂಬ ಒಳ್ಳೆ ಮಾತುಗಳು ಅಂತ ಏನೇನೋ ಹೇಳ್ತಾ ಬರ್ತಾಯಿದ್ರು. ಯೋ ಗ್ರೇಟ್. ಸೊ ಅವ್ರಿಗಳಿಗೆಲ್ಲ ನನ್ನ ಗ್ರೇಟು ಅಲ್ಲ ಏನೂ ಅಲ್ಲ, ಅದೆಲ್ಲ ದೇವರ ಆಶೀರ್ವಾದ ಅಷ್ಟೇ. ಆ ರೀತಿ ಮಾಡಬೇಕು ಅನ್ನಿಸ್ತು ನನಗೆ, ಪ್ರೀತಿಯಿಂದ ನಾನು ಮಾಡಿದೆ ಆ ದೇವರಿಗೆ. ಸೊ ಯಾವುದೇ ರೀತಿ ಗ್ರೇಟು ಇಲ್ಲ ಏನೂ ಇಲ್ಲ, ಮಾಡಬೇಕು ಅಂತ ಇಷ್ಟಪಟ್ಟು ಮಾಡಿರೋ ಅಂಥದ್ದು. ಸೊ ಅಲ್ಲಿದ್ದವರು ಎಂಕರೇಜ್ ಮಾಡಿದರು ನಿಜವಾಗ್ಲೂ, ಅವ್ರಿಗಳಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು. ತುಂಬಾ ಸಪೋರ್ಟಿವ್ ಆಗಿದ್ದರು, ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಪ್ರತಿಯೊಬ್ಬರೂ. ನಾನು ಈ ಒಂದು ಸೇವೆ ಮಾಡಬೇಕಾದಾಗ ಅಲ್ಲಿದ್ದವರೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾನು ಮಾಡಿದೆ ಈ ಸೇವಾನ. ಆ್ಯಕ್ಚುಲಿ ನಾನು ಈ ಸೇವೆ ಮಾಡಬೇಕಾದಾಗ ದೇವರು ನೆನೆಸ್ಕೊಂಡು ಬರ್ತಾರೆ. ಇನ್ನೊಂದು, ನನ್ನ ಫ್ರೆಂಡ್ ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದಾಗ ಅವರು ಸೊಂಟ ಎಲ್ಲ ನೋವು ಬರ್ತಾಯಿತ್ತು ಅಂತ ನಾನು ಫೀಲ್ ಮಾಡ್ತಿದ್ದೆ. ಆಮೇಲೆ ಕೇಳಿದೆ ಅವ್ರಿಗೆಲ್ಲ ಆ ಥರ ಏನೋ ಆಗಿರಲಿಲ್ಲ. ಸೊ ಅವ್ರಿಗೆ ನನ್ನ ಕಷ್ಟ ಕೊಡ್ತಾ ಇದ್ದೀನೇನೋ ಅಂತೇಳಿ ನಾನು ಆ ಒಂದು ಇದ್ರಲ್ಲೂ ಬೇಗ 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 ಫಾಸ್ಟ್ ಫಾಸ್ಟಾಗಿ ಕ್ಲೈಮ್ ಮಾಡ್ತಿದ್ದೆ. ಆಮೇಲೆ ನನ್ನ ವಾಟರ್ ಬಾಟಲ್ ಬ್ಯಾಗ್ ಸಹ ಇನ್ನೊಬ್ರಿಗೂ ನನ್ನ ಆ ರೀತಿ ಕೊಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ಈ ರೀತಿ ಒಂದು ಮಾಡಬೇಕಾದಾಗ ಅವ್ರು ಸಪೋರ್ಟು ಮಾಡಿದರು ನನಗೆ. ಸೊ ಅವರಿಬ್ರಿಗೂ ನನ್ನ ಟ್ರಬಲ್
ಪ್ರಾಬ್ಲಮ್ ಮಾಡಬಾರ್ದು ಅಂತೇಳಿ ಆದಷ್ಟು ಬೇಗ ನಾನು ಬೇಗ ಬೇಗ ಕ್ಲೈಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಸೊ ಇನ್ನೊಬ್ರಿಗೆಲ್ಲ ನನ್ನೊಂದು ಐಟಮ್ಸ್ ಎಲ್ಲ ಇನ್ನೊಬ್ಬರ ಕೈಯಿಂದ ಒತ್ಸ್ಕೊಂಡು ಬರೋದಕ್ಕೆ ಇಷ್ಟಪಡಲಿಲ್ಲ. ಸೊ ಈ ಒಂದು ಸೇವಾದಲ್ಲಿ ಆ ಥರ ಆಯಿತು. ಬಟ್ ಅವರು ಏನು ಫೀಲ್ ಮಾಡ್ಕೊಳ್ಳಿಲ್ಲ, ಅವರು ಖುಷಿಪಟ್ಟರು, ಅವರೂ ಸಪೋರ್ಟ್ ಮಾಡಿದರು. ಸೊ ದೇವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೇನು ಇರಲಿ. ವಿಡಿಯೋನ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಸ್ಕಿಪ್ ಮಾಡ್ದಿರಾ ಕೊನೆ ತನಕ ಪ್ರತಿಯೊಂದು ವಿಡಿಯೋಸು ನೋಡಿ, ಆವಾಗಲೇ ನಿಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ. ಆಮೇಲೆ ನನ್ನ ಬಟ್ಟೆ ಎಲ್ಲ ಫುಲ್ಲು ಅರ್ಶಿನ ಕುಂಕುಮ ಆಗಿತ್ತು. ಸೊ ತುಂಬಾ ಒಂದು ಚೆನ್ನಾಗಿತ್ತು, ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು. ಯೂಶ್ವಲಿ ಎವ್ರಿ ಮಂತ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ನಾನು 9 ಸ್ಟೆಪ್ಪಿಂದ ಹಾಲುಪೇರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಪಾಸ್ಟ್ ಇವಾಗ 3 ಮಂತ್ಸಿಂದ ಶ್ರೀವರಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಲುಪೇರಿಯಲ್ಲಿ 9 ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿ 51 ಸ್ಟೆಪ್ವರೆಗೂ ಮಾಡಿದೆ. ಅದಾಗಿದ ಮೇಲೆ ಶ್ರೀವರಿಗೆ ಬಂದೆ, ಶ್ರೀವರಿಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಶ್ರೀವರಿಯಲ್ಲಿ 51 ವಿಡಿಯೋಸ್ದೆಲ್ಲ ಹಾಕಿದ್ದೀನಿ, ಹಾಲುಪೇರಿದು ಹಾಕಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ ಆ ವಿಡಿಯೋಸ್ನೂ, ಹೋಗಿ ನೋಡ್ಕೊಂಬನ್ನಿ. ಹೈ ಕಾರ್ಡ್ ಹಾಕಿರ್ತೀನಿ, ಹಿಂಡ್ ಕಾರ್ಡ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ಗಳನ್ನ. ಹೋಗಿ ಕ್ಲಿಕ್ ಮಾಡಿ 51 ಸ್ಟೆಪ್ದು 101 ಸ್ಟೆಪ್ದು ಅದನ್ನೆಲ್ಲ ಹೋಗಿ ನೋಡ್ಕೊಂಬನ್ನಿ. ತಿರುಪತಿ ವಿಡಿಯೋಸ್ದು ಲಾಕರ್ ರೂಮ್ಸ್ದೆಲ್ಲ ಆದಷ್ಟು ಹಾಕಿದ್ದೀನಿ ನಾನು ತುಂಬ ವಿಡಿಯೋಸು ತಿರುಪತಿದು. ಪ್ರತಿಯೊಂದು ವಿಡಿಯೋಸು ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಫುಲ್ಲಾಗಿ ನೋಡ್ತಾ ಬನ್ನಿ ಪ್ರತಿಯೊಂದು ವಿಡಿಯೋಸೂ. ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ಒಂದು ಮಗು ಸಹ ಟ್ರೈ ಮಾಡ್ತಾಯಿತ್ತು. ಸೊ ಅವ್ರ ಪ್ಯಾರೆಂಟ್ಸ್ ಅವರೂ ಎನ್ಕರೇಜ್ ಮಾಡ್ತಾಯಿದ್ರು, ನೋಡಮ್ಮ ನಿನ್ನೂ ನೋಡಿ ನನ್ನ ಮಗು ಕೂಡ ಈ ಥರ ಮಾಡ್ತಿದೆ ಅಂತೇಳಿ. ಸೊ ಆ ರೀತಿಯೂ ಹೇಳಿದರು, ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಆ ಮಗು ನನ್ನನ್ನು ನೋಡಿ ಆ ಮಗುನು ಹತ್ತಾ ಬರ್ತಾಯಿತ್ತು. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಅದೂ ಒಂದೊಂದು ಸ್ಟೆಪ್ಪು ತುಂಬ ಹತ್ರದಲ್ಲಿತ್ತು, ಕೆಲವೊಂದು ಸ್ಟೆಪ್ಪೆಲ್ಲ ತುಂಬ ಲಾಂಗ್ ಲಾಂಗ್ ಡಿಸ್ಟೆನ್ಸಲ್ಲಿತ್ತು. ಆವಾಗೆಲ್ಲ ತುಂಬಾ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು, ಬಟ್ ಖುಷಿ ಆ ದೇವ್ರ ಭಕ್ತಿಯಲ್ಲಿ ಹೋಗ್ತಿದ್ದ. ಆ ನೋವು ಅದೆಲ್ಲ ಏನು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಇದಾಗಿದ್ಮೇಲೂ ಅಷ್ಟೊಂದೇನು ನನ್ನ ಪೇಯ್ನ್ ಏನು ಅಷ್ಟೊಂದೇನು ಆಗಲಿಲ್ಲ, ಬಟ್ ಎಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬೋದು ಅದು. ಸೊ ತುಂಬಾ ಒಂದು ಇಷ್ಟಪಟ್ಟು ಒಂದು ಸೇವೆ ಮಾಡಿರೋ ಅಂಥದ್ದು. Thank you.
151 steps knee climbing. Thank you, Govinda. Thank you.